ನಮಸ್ತೆ ಪ್ರಜಾಕೀಯ, ಎಲ್ಲ ಕಡೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ. ಪ್ರಜಾಕೀಯ ತುಂಬಾ ಕೇಳೋಕ್ಕೂ ಖುಷಿ ಆಗ್ತಿದೆ, ಮತ್ತೆ ಜನ ವಿಚಾರವಂತರ ಆಗ್ತಿದ್ದಾರೆ. ಸೊ ಪ್ರಜಾಕೀಯ ಅಂತ ಯಾಕೆ ಹೇಳ್ತಾರೆ ಎಲ್ಲರೂ ಅಂದ್ರೆ, ಕೊನೆಗೆ ಅಟ್ ಲಾಸ್ಟ್ ಯೋಚನೆ ಅವ್ರದ್ದು ಏನಂದ್ರೆ ಒಳ್ಳೇದಾಗ್ಬೇಕು, ಇಂಟೆನ್ಷನ್ ಒಳ್ಳೇದಾಗ್ಬೇಕು. ಸೊ ಇಷ್ಟೇ, ನಾವು ಒಂದು ಬೇರೆ ವೇವ್ ಅಲ್ಲಿ ಹೋಗ್ತಾ ಇದ್ವಿ. ಸೊ ಈಗ ಜನ ವಿಚಾರವಂತರ ಆಗ್ತಿದ್ದಾರೆ. ಈಗೆಲ್ಲ ಇದೆಲ್ಲ ಫೇಸ್, ಈ ಕಷ್ಟಕಾಲದಲ್ಲಿ ಇದೆಲ್ಲ ಫೇಸ್ ಮಾಡೋದ್ರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ವಿಚಾರ ಮಾಡಕ್ ಶುರು ಮಾಡಿದ್ದಾರೆ ಜನ. ಅಂಡ್ ನಮ್ ಒಂದು ಇಂಟೆನ್ಷನ್ ಅರ್ಥ ಮಾಡ್ಕೊಬೇಕಾದ ಏನಂದ್ರೆ, ನನ್ನ ಮತ ಯಾವುದೇ ಜಾತಿಗಲ್ಲ, ಯಾವುದೇ ಒಂದು ಹೆಂಡಕ್ಕಲ್ಲ, ಒಂದು ಹಣಕ್ಕಲ್ಲ, ಮತ್ತೊಂದಕ್ಕಲ್ಲ, ಒಂದು ಧರ್ಮಕ್ಕಲ್ಲ. ನನ್ನ ಮತ ವಿಚಾರಕ್ಕಾಗಿರ್ಬೇಕು. ವಿಚಾರ ಅಂದ್ರೆ ಒಂದು ಕನಸು, ಅಂದ್ರೆ ನನ್ನ ಒಂದು ಏರಿಯಾ ಈ ತರ ಇರಬೇಕು, ಒಂದು ತೆರಿಗೆ ಅಮೌಂಟ್ ನನಗೆ ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿ ನನಗೆ ರಿಟರ್ನ್ ಬರ್ತಾ ಇದೆ. ಸೊ ನಾವು ಒಂದು ಏನೇ ಒಂದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಅದಕ್ಕೆ ಯಾವುದು ಜಾತಿ ಮತ ಬರಲ್ಲ, ಮತ್ತೆ ಇನ್ನೊಂದು ಬರಲ್ಲ, ಮತ್ತೊಂದು ಬರಲ್ಲ, ಅದಕ್ಕೆಲ್ಲ ಯಾವುದು ತಾರತಮ್ಯ ಬರಲ್ಲ. ಸೊ ನನ್ನ ವೋಟಿಂಗ್ ಅಂತ ಬಂದ್ರೆ, ಸೊ ಅಲ್ಲಿ ತಾರತಮ್ಯ ಬರುತ್ತೆ. ಸೊ ಅದು ಬರಬಾರದು. ನಮ್ಮ ಪ್ರಜಾಕೀಯ ಅದು ಎಷ್ಟು ಪಾಸಿಟಿವ್ ವೈಬ್ರೇಷನ್ ತರ್ತಾ ಇದೆ ಅಂದ್ರೆ, ತುಂಬಾ ಹೋಪ್ಫುಲ್ ತರ್ತಾ ಇದೆ. ಸೊ ಎಲ್ಲಾ ಕಡೆ ಪ್ರಜಾಕೀಯ ವಿಚಾರವಂತರ ಆಗ್ತಿದ್ದಾರೆ. ಮೇನ್ ಒಂದು ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ವಿಚಾರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು, ಹೌದಲ್ಲ ನಮ್ಗೆ ಗೊತ್ತಿಲ್ಲ, ಇಷ್ಟೆಲ್ಲ ವಿಚಾರ ಇದೆಯಾ, ತುಂಬಾ ತಿಳ್ಕೊಂತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ಅಯ್ಯೋ, ಪ್ರಜಾಕೀಯ ನನಗೆ ತುಂಬಾ ಒಂದು ಕಾನ್ಫಿಡೆಂಟ್ ತಂದಿದೆ. ಸೊ ನಮ್ಮ ಪ್ರಜಾಕೀಯ ಜನರ ಕೈಗೆ ಕೊಟ್ಟಾರೆ ಸರ್ಕಾರ, ಇದಕ್ಕೆ ಲೀಡರ್ ಅಷ್ಟೇ ಉಪೇಂದ್ರ. ಜನರ ಕೈಗೆ ಕೊಟ್ಟಾರೆ ಸರ್ಕಾರ, ಇದಕ್ಕೆ ಲೀಡರ್ ಅಷ್ಟೇ ಉಪೇಂದ್ರ. ದೋಚೋರಲ್ಲ ಸೈಲೆಂಟ್ ಆಗಿ ಮನೆ ಸೇರ್ಕೊಳ್ಳಿ, ರಿಯಲ್ ಆಗೇ ಬರ್ತಾ ಇದೆ ಉಪ್ಪಿ ಸವಾರಿ.